ನಮಸ್ಕಾರ, ನಾನು ಲೋಕೇಶ್ ಅಂಕೆ, ಸಹಾಯಕ ಪ್ರಾಧ್ಯಾಪಕರು, ರಾಜ್ಯಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕೆಆರ್ಪುರಂ. ನಾವು ಇಂದಿನ ತರಗತಿಯಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಮೂರನೇ ಸೆಮಿಸ್ಟರ್ನ ಬರುವಂತಹ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕೋರ್ ಕಾನ್ಸೆಪ್ಟ್ಸ್, ಅಂದರೆ ಸಾರ್ವಜನಿಕ ಆಡಳಿತದ ಮೂಲ ಪರಿಕಲ್ಪನೆಗಳು ಅನ್ನುವಂಥ ಪೇಪರಲ್ಲಿ ಎರಡನೇ ಚಾಪ್ಟರ್ನ ಒಂದು ಸಂಪರ್ಕ, ಆ ಸಂಪರ್ಕದ ವಿಧಗಳು ಮತ್ತು ಸಮಸ್ಯೆಗಳು ಮತ್ತು ಆರ್ಗನೈಜೇಷನ್ ಆ್ಯಂಡ್ ಮೆಥಡ್, ಇವುಗಳ ಬಗ್ಗೆ ನಾವು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಇದೆಯೋ ಪ್ರಯತ್ನವನ್ನು ಮಾಡೋಣ. ನಾವು ಹಿಂದಿನ ತರಗತಿಯಲ್ಲಿ ಏನು ಚರ್ಚೆ ಮಾಡಿದ್ವಿ ಅಂದರೆ, ಸಂಪರ್ಕ ಅಂದರೆ ಏನು ಅಂತ ತಿಳ್ಕೊಂಡಿದ್ವಿ. ಅಂದರೆ ಸಂಪರ್ಕ ಒಂದು ಆಲೋಚನಾ ವಿಷಯವನ್ನು, ಅಂದರೆ ತಿಳುವಳಿಕಾ ವಿಷಯವನ್ನು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಮುಟ್ಟಿಸುವಂಥ ಒಂದು ಸಾಧನ. ಕಮ್ಯುನಿಕೇಷನ್ ಈಸ್ ದ ಶೇರ್ಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಶೇರ್ಡ್ ಪರ್ಸನ್ ಅಂತೇಳಿಬಿಟ್ಟು ಹೇಳ್ಬೋದು. ಮತ್ತು ಸಂಪರ್ಕ ವಿಚಾರವನ್ನು ತಿಳಿಸುವಂಥ ಕೆಲಸವನ್ನು ಮಾಡುತ್ತೆ, ಮತ್ತು ತಿಳಿದಿರುವನ್ನು ಹಂಚುವಂಥ ಒಂದು ಕೆಲಸ, ಅಂದರೆ ಹಂಚುವಂಥ ಒಂದು ಕೆಲಸವನ್ನು ಮಾಡುತ್ತೆ. ಕಮ್ಯುನಿಕೇಷನ್ ಈಸ್ ದ ಪ್ರೋಸೆಸ್ ಆಫ್ ಪಾಸಿಂಗ್ ಇನ್ಫಾರ್ಮೇಷನ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್ ಅಂತೇಳ್ಬಿಟ್ಟು ಹೇಳ್ಬೋದು. ಮತ್ತು ಈ ಒಂದು ಲರ್ನಿಂಗ್ ಆಬ್ಜೆಕ್ಟ್ಸ್ ಏನಪ್ಪ ಅಂದರೆ, ಟು ನೋ ಅಬೌಟ್ ದ ಟೈಪ್ಸ್ ಆಫ್ ಅಡಲ್ಟ್ಸ್ ಆಫ್ ಕಮ್ಯುನಿಕೇಷನ್, ಅಂದರೆ ಸಂವಹನದ ಒಂದು ಪ್ರಕಾರಗಳು ಮತ್ತು ಸಂವಹನಕ್ಕೆ ಇರುವಂಥ ಒಂದು ಅಡಚಣೆಗಳಿದೆಯೋ ಆ ಅಡಚಣೆಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇದು ನಮಗೆ ಸಹಾಯವನ್ನು ಮಾಡುತ್ತೆ. ಮತ್ತು ಟು ನೋ ಅಬೌಟ್ ದ ಓ ಆ್ಯಂಡ್ ಎಮ್, ಅಂದರೆ ವ್ಯವಸ್ಥೆ ಮತ್ತು ವಿಧಾನದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಈ ಸೆಷನ್ ಔಟ್ಕಮ್ ಏನಪ್ಪ ಅಂದರೆ, ಸ್ಟೂಡೆಂಟ್ ಅಂಡರ್ಸ್ಟ್ಯಾಂಡ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕಮ್ಯುನಿಕೇಷನ್ ಆ್ಯಂಡ್ ಅಡಲ್ಟ್ಸ್ ಪ್ಲಾನಿಂಗ್, ಅಂದರೆ ವಿದ್ಯಾರ್ಥಿಗಳು ಸಂಪರ್ಕದ ವಿಧಗಳು ಮತ್ತು ಸಂಪರ್ಕದ ಅಡಚಣೆಗಳ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ. ಮತ್ತು ಈ ಒಂದು ಸಂಪರ್ಕದ ವಿಧಗಳು ಯಾವುವಪ್ಪ ಅಂದರೆ, ಒಂದನೇದಾಗಿ ಇಂಟರ್ನಲ್ ಕಮ್ಯುನಿಕೇಷನ್, ಅಂದರೆ ಆಂತರಿಕ ಸಂಪರ್ಕ, ರಿಲೇಷನ್ಸ್ ಆಫ್ ಆರ್ಗನೈಜೇಷನ್ ವಿತ್ ಇಟ್ಸ್ ಎಂಪ್ಲಾಯೀಸ್, ಅಂದರೆ ಇದು ಆಂತರಿಕ ಸಂಪರ್ಕ ಒಂದು ಆಡಳಿತ ಸಂಸ್ಥೆ ಮತ್ತು ಅದರ ನೌಕರರ ನಡುವಿನ ಒಂದು ಸಂಬಂಧ ಏನಿದೆ, ಸಂಬಂಧವನ್ನು ತಿಳಿಸುವಂಥ ಒಂದು ಕೆಲಸವನ್ನು ಮಾಡುತ್ತೆ. ಇಟ್ ವಿಲ್ ಬಿ ಅಪ್ವಾರ್ಡ್, ಡೌನ್ವಾರ್ಡ್ ಆ್ಯಂಡ್ ಅಕ್ರಾಸ್, ಅಂದರೆ ಈ ಸಂಪರ್ಕ ಏನಿದೆಯೋ ಆಂತರಿಕ ಸಂಪರ್ಕದಲ್ಲಿ ನಾವು ಮೂರು ವಿಧಗಳನ್ನಾಗಿ ಮತ್ತೆ ನೋಡ್ಬೋದು. ಅದರಲ್ಲಿ ಮೊದಲನೇದಾಗಿ ನೋಡೋದಾದರೆ ಒಂದು ಡೌನ್ವರ್ಡ್ ಒಂದು ಸಂಪರ್ಕ, ಅಂದರೆ ಕೆಳಮುಖ ಒಂದು ಸಂಪರ್ಕ, ಅಂದರೆ ಆಡಳಿತ ವ್ಯವಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕರಿಂದ ಅಧೀನ ಸಿಬ್ಬಂದಿ ಕಡೆಗೆ ಅರಿಯುವಂತಹ ಒಂದು ಸಂಪರ್ಕವನ್ನು ಕೆಳಮುಖ ಸಂಪರ್ಕ ಅಂತ ಹೇಳ್ತೀವಿ. ಅಂದರೆ ನಿಮಗೆ ಅಧಿಕಾರ ಶ್ರೇಣಿ ತತ್ವ ಏನಿದೆಯೋ ಆ ಅಧಿಕಾರಿ ಶ್ರೇಣಿ ತತ್ವಕ್ಕೆ ಅನುಗುಣವಾಗಿ ಉನ್ನತ ಅಧಿಕಾರಿ, ಅಂದರೆ ಮೇಲಿನ ಅಧಿಕಾರಿ ನೀಡುವ ಆಜ್ಞೆ, ಆದೇಶ, ಎಚ್ಚರಿಕೆ, ನಿರ್ದೇಶನ, ನೀತಿ ನಿಯಮಗಳು, ಸೂಚನೆ ಇವುಗಳೆಲ್ಲವುಗಳು ಮುಂತಾದವುಗಳ ಮುಖಾಂತರ ಅಧೀನ ಸಿಬ್ಬಂದಿಯವರಿಗೆ ಕಾರ್ಯನಿರ್ವಹಣೆಯ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತೆ. ಮತ್ತು ಎರಡನೇದಾಗಿ ಅಪ್ವರ್ಡ್ ಕಮ್ಯುನಿಕೇಷನ್, ಅಂದರೆ ಊರ್ಧ್ವಮುಖ ಸಂಪರ್ಕ, ಆಡಳಿತ ವ್ಯವಸ್ಥೆಯ ಕೆಲಸರಗಳಲ್ಲಿ ಕಾರ್ಯನಿರ್ವಹಿಸುವಂಥ ಸಾಮಾನ್ಯ ನೌಕರನಿಂದ ಉನ್ನತ ಅಧಿಕಾರದ ಮುಖ್ಯ ಕಾರ್ಯನಿರ್ವಾಹಕನ ಕಡೆಗೆ ಮೇಲ್ಮುಖವಾಗಿ ಅರಿಯುವಂಥ ಒಂದು ಮಾದರಿ ಈ ಒಂದು ಅಪ್ವರ್ಡ್ ಕಮ್ಯುನಿಕೇಷನ್ ಅಂತ ನಾವು ಹೇಳ್ಬೋದು. ಆಳದ ಕಾರ್ಯನಿರ್ವಹಣೆಯಲ್ಲಿ ಉದ್ಭವಿಸಬಹುದಾದಂಥ ಒಂದು ಸಮಸ್ಯೆಗಳ ಬಗ್ಗೆ ಅಧಿಕಾರಿ ವರ್ಗದವರ ನಿರ್ದೇಶನಕ್ಕಾಗಿ ಬಳಕೆಯಾಗುವಂಥ ಒಂದು ಸಾಧನಗಳು ಈ ಒಂದು ವ್ಯಾಪ್ತಿಗೆ ಬರ್ತವೆ. ಇಷ್ಟು ಅದರಲ್ಲಿ ಮೂರನೇದೇನಪ್ಪ ಅಂದರೆ ವಾರ್ಷಿಕ ಸಂಪರ್ಕ, ಅಕ್ರಾಸ್ ಕಮ್ಯುನಿಕೇಷನ್, ಅಂದರೆ ಆಡಳಿತ ಸಂಸ್ಥೆಯ ಎಲ್ಲ ಅಧಿಕಾರಿ ಮತ್ತು ನೌಕರಗಳು ಮೇಲು ಕೀಳು ಅನ್ನುವಂಥ ಭೇದ ಇಲ್ಲದೆ ಎಲ್ಲರಿಗಾಗಿ ನೀಡುವಂತಹ ಮಾಹಿತಿಯೇ ವಾರ್ಷಿಕ ಸಂಪರ್ಕ ಅಂತೇಳ್ಬಿಟ್ಟು ಅನಿಸ್ಕೊಳ್ಳುತ್ತೆ. ಇಲ್ಲಿ ಲಿಖಿತ, ಅಲಿಖಿತ ಟಿಪ್ಪಣಿ, ಟೀಕೆ, ವಿಮರ್ಶೆ, ವರದಿ, ಚರ್ಚೆ, ಔಪಚಾರಿಕ ಮತ್ತು ಅನೌಪಚಾರಿಕ ಸಭೆಗಳು, ಸರ್ವ ಸದಸ್ಯರ ಒಂದು ಸಮಾವೇಶ, ಔತಣಕೂಟ, ಸುಭಾಷಯ, ಸಂತಾಪ ಸೂಚನಾ ಸಭೆಗಳು ಇವೆಲ್ಲವೂ ಸಹ ಒಂದು ಪಾರ್ಶ್ವಿಕ ಅಥವಾ ಅಡ್ಡ ಸಂಪರ್ಕದ ಒಂದು ವಿಧಾನಗಳಾಗಿದ್ದಾವೆ ಅಂತ ನಾವಿಲ್ಲಿ ಹೇಳ್ಬೋದು. ಎರಡನೇದಾಗಿ ಎಕ್ಸ್ಟರ್ನಲ್ ಕಮ್ಯುನಿಕೇಷನ್ಸ್, ಇದು ರಿಲೇಷನ್ಶಿಪ್ ಆಫ್ ಆರ್ಗನೈಸೇಷನ್ ವಿತ್ ದ ಪಬ್ಲಿಕ್, ಅಂದರೆ ಬಾಹ್ಯ ಸಂಪರ್ಕ ಸಂಸ್ಥೆ ಮತ್ತು ಜನತೆಯ ನಡುವಿನ ಸಂಬಂಧಗಳಿಗೆ ಒಂದು ಸಂಬಂಧಪಟ್ಟಿರುತ್ತೆ. ಇದು ಒಬ್ಬ ವ್ಯಕ್ತಿ ಒಂದು ಆಡಳಿತ ಸಂಸ್ಥೆಯಲ್ಲಿ ಹೊರಗಿನ ಪ್ರಭಾವಗಳಿಂದ ತನ್ನ ವ್ಯಕ್ತಿತ್ವ ಮತ್ತು ಸ್ವಂತಿಕೆ ಧಕ್ಕೆ ಬರದಂತೆ ಕ್ರಮಗಳನ್ನು ಕೈಗೊಳ್ಳದಾಗಿರ್ತದೆ. ತನ್ನ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಅಗತ್ಯವಿರುವಂಥ ವಿಷಯಗಳನ್ನು ಮಂಡಿಸಿ ಸುದ್ದಿ ಸಮಾಚಾರಗಳನ್ನು ವ್ಯವಸ್ಥಿತ ಮತ್ತು ವೈಜ್ಞಾನಿಕ ತಾಂತ್ರಿಕತೆಯ ವ್ಯಾಪ್ತಿಯಲ್ಲಿ ಪಡೆಯುವಂಥ ಕೆಲಸವನ್ನು ಇಲ್ಲಿ
ಮಾಡಬೇಕಾಗುತ್ತೆ. ನೆಕ್ಸ್ಟು ಮೂರನೇದಾಗಿ ಇಂಟರ್ನಲ್ ಪರ್ಸನಲ್ ಕಮ್ಯುನಿಕೇಷನ್ಸ್, ಅದು ರಿಲೇಷನ್ಶಿಪ್ ಅಮಾಂಗ್ ಎಂಪ್ಲಾಯೀಸ್, ಅಂದರೆ ಆಂತರಿಕ ಮತ್ತು ವೈಯಕ್ತಿಕ ಸಂಪರ್ಕ. ಇದೊಂದು ಅನೌಪಚಾರಿಕ ಸಂಪರ್ಕ ಆಗುತ್ತದೆ. ಇದು ನೌಕರ ನಡುವೆ ಏರ್ಪಡುವಂಥ ಪರಸ್ಪರ ಭೇಟಿ, ಸಂಧಾನ, ಸಮಾಲೋಚನೆ, ಮಾತುಕತೆ, ವಿಚಾರ ವಿನಿಮಯಗಳು, ಇಲ್ಲಿ ವೈಯಕ್ತಿಕ, ಆಡಳಿತಾತ್ಮಕ, ಸಾಮಾಜಿಕ, ಮಾನವೀಯ ಎಲ್ಲ ವಿಷಯಗಳಲ್ಲಿಯೂ ಎಲ್ಲ ವಿಷಯಗಳನ್ನು ಸಹ ಇದು ಒಳಗೊಂಡಿರುತ್ತೆ. ಮತ್ತು ಈ ಒಂದು ಅಡಲ್ಸ್ ಆಫ್ ಕಮ್ಯುನಿಕೇಷನ್ಸ್, ಅಂದರೆ ಈ ಒಂದು ಸಂಪರ್ಕಕ್ಕೆ ಇರುವಂತಹ ಒಂದು ಅಡೆತಡೆಗಳು ಏನು ಅಂತ ನಾವು ಹೋದಾಗ, ಮೊದಲನೇದಾಗಿ ಕಾಂಪ್ಲೆಕ್ಸಿಟಿ ಆಫ್ ಲ್ಯಾಂಗ್ವೇಜ್, ಅಂದರೆ ಭಾಷೆಯ ಒಂದು ಸಂಕೀರ್ಣತೆ. ಮತ್ತು ಎರಡನೇದಾಗಿ ಮನೋಭಾವ ಏನಿದೆಯೋ ಆ ಮನೋಭಾವಗಳ ಒಂದು ಭಿನ್ನತೆ. ಇದೊಂದು ಸೈದ್ಧಾಂತಿಕವಾದಂತಹ ಒಂದು ತಡೆಗಳಿದೆಯೋ, ಸೈದ್ಧಾಂತಿಕವಾದಂತಹ ಒಂದು ತಡೆಗಳು ಅಂತ ನಾವಿಲ್ಲಿ ಹೇಳಬಹುದು. ಅಂದರೆ ಇಲ್ಲಿ ಮತ್ತು ಮೂರನೇದಾಗಿ ಏನು ಹೇಳ್ತೀವಂದರೆ, ಅಂದರೆ ಮೊದಲನೇ ಸಂಪರ್ಕದಲ್ಲಿ, ಅಂದರೆ ಮೊದಲನೇದಾಗಿ ಭಾಷೆಯ ಒಂದು ಸಂಕೀರ್ಣತೆಯಲ್ಲಿ ನಾವು ಚರ್ಚೆ ಮಾಡೋದಾದರೆ, ಮೇಲಾಧಿಕಾರಿ ತನ್ನ ಅಧೀನ ಕಾರ್ಯಕರ್ತರಿಗೆ ಸಂಪರ್ಕ ರೀತಿಯಲ್ಲಿ ಮಾಹಿತಿಗಳನ್ನು ನೀಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಸಮರ್ಪಕವಾದಂಥ ಒಂದು ರೀತಿಯಲ್ಲಿ ಮಾಹಿತಿಗಳನ್ನು ನೀಡೋದಕ್ಕೆ ಸಾಧ್ಯವಾಗೋದಿಲ್ಲ. ಇಂಗ್ಲೀಷ್ ಭಾಷೆಯಷ್ಟು ವ್ಯಾಪಕವಾಗಿ ಇತರ ಭಾಷೆಗಳು ಬೆಳೆದಿಲ್ಲ ಆಗಿರೋದ್ರಿಂದ ಪ್ರಾಂತೀಯ ಭಾಷೆ ಅಥವಾ ಮಾತೃಭಾಷೆ ಬಳಸುವಂತಹ ನೌಕರ ಮುಖ್ಯ ಕಾರ್ಯನಿರ್ವಾಹಕರು ಅಂತಾರಾಷ್ಟ್ರೀಯ ಭಾಷೆಯ ಪ್ರಭುತ್ವವನ್ನು ಹೊಂದದೇ ಉತ್ತಮ ಒಂದು ಸಂಪರ್ಕವನ್ನು ಅಪೇಕ್ಷೆ ಮಾಡೋಕ್ಕಾಗೋದಿಲ್ಲ. ಜಾಗತಿಕ ಹಿನ್ನೆಲೆಯಲ್ಲಿ ಆಡಳಿತಾಧಿಕಾರಿಗಳು ನೂತನ ವ್ಯಾವಹಾರಿಕ ಭಾಷೆಯನ್ನು ಕರಗತ ಮಾಡಿಕೊಂಡಲ್ಲಿ ಮಾಡಿಕೊಂಡಿಲ್ಲ ಅಂದರೆ ಉತ್ತಮ ಸಂಪರ್ಕ ಸಾಧ್ಯ ಇಲ್ಲ. ಮತ್ತು ಎರಡನೇದಾಗಿ ಏನಪ್ಪ ಅಂದರೆ, ಒಂದು ಐಡಿಯಾಲಾಜಿಕಲ್, ಅಂದರೆ ಸೈದ್ಧಾಂತಿಕವಾದಂತಹ ಒಂದು ಅಡೆತಡೆಗಳು, ಅಂದರೆ ಒಂದು ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುವಂತಹ ಮೇಲಾಧಿಕಾರಿಗಳು ಹಾಗೂ ಅಧೀನ ಅಧಿಕಾರಿಗಳು ಬರೆದು ಬಂದಂಥ ಒಂದು ವಾತಾವರಣ, ಅವರ ಶಿಕ್ಷಣ, ಅವರ ನಿರೀಕ್ಷೆಗಳು ಇವೆಲ್ಲವೂ ಸಹ ಬೇರೆ ಬೇರೆ ಆಗಿರ್ತವೆ. ಇದರಿಂದ ಅವರ ಸಾಮಾಜಿಕ ಮತ್ತು ರಾಜಕೀಯ ಒಂದು ಗುರಿಗಳಿದೆಯೋ ಆ ರಾಜಕೀಯ ಒಂದು ಗುರಿಗಳಲ್ಲಿ ವ್ಯತ್ಯಾಸ ಇರುತ್ತೆ. ಆ ಒಂದು ವ್ಯತ್ಯಾಸ ಇದ್ದಾಗ ಇದರಿಂದ ಅವರ ಸಾಮಾಜಿಕ ರಾಜಕೀಯ ಗುರಿಗಳಲ್ಲಿ ಅನುಭವ, ತರಬೇತಿ ಹಾಗೂ ಮನೋಭಾವಗಳ ನಡುವೆ ವ್ಯತ್ಯಾಸಗಳಾಗ್ತವೆ. ಮೇಲಾಧಿಕಾರಿಗಳು ವಿಶಿಷ್ಟವಾದ ಸಾಮಾಜಿಕ ಹಿನ್ನೆಲೆಯಲ್ಲಿ ಬೆಳೆದು ಬಂದು ಉನ್ನತ ಶಿಕ್ಷಣವನ್ನು ಪಡೆಯುತ್ತಾರೆ, ಆದರೆ ಅಧೀನ ಅಧಿಕಾರಿಗಳು ಸಾಮಾಜಿಕ ಒಂದು ಸಾಮಾನ್ಯವಾದ ಸಾಮಾಜಿಕ ಹಿನ್ನೆಲೆಯಲ್ಲಿ ಬೆಳೆದು ಸಾಮಾನ್ಯ ಶಿಕ್ಷಣವನ್ನು ಪಡೆದಿರ್ತಾರೆ. ಅಧಿಕಾರಿಗಳು ಮತ್ತು ಮೇಲಿನ ಸ್ಥಾನಗಳ ಬಗ್ಗೆ ಹೆಚ್ಚಿನ ಒಲವು, ಅಧಿಕಾರ ಶ್ರೇಣಿಯ ಬಗ್ಗೆ ಹೊಂದಿರುವಂಥ ಅಂತತೆಗಳಿಂದ ಇತರರ ಬಗ್ಗೆ ಅನುಚಿತವಾದಂಥ ಒಂದು ಪ್ರಭಾವ ಏನಿದೆ ಪ್ರಭಾವವನ್ನು ಬೀರ್ತಾರೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಮತ್ತು ಮೂರನೇದಾಗಿ ಸಂಪರ್ಕವನ್ನು ಹೊಂದೋದಕ್ಕೆ ಇಚ್ಛೆ ಅಥವಾ ಆಸಕ್ತಿ ಅಥವಾ ಉತ್ಸಾಹ ಇಲ್ಲದೇ ಇರುವಂಥದ್ದು ಮತ್ತೊಂದು ಅಡಚಣೆ, ಲ್ಯಾಕ್ ಆಫ್ ಎ ವಿಲ್ ಆರ್ ಡಿಸೈರ್ ಟು ಕಮ್ಯುನಿಕೇಟ್. ಕೆಲವು ನಿರ್ವಾಹಕರ ಪ್ರಕಾರ ಆಡಳಿತ ಅನ್ನೋದು ಸಹಭಾಗಿತ್ವ ಅಥವಾ ಗುಂಪುಗಳ ಮುಖಾಂತರ ನಿರ್ವಹಿಸುವಂಥ ಒಂದು ಕಾರ್ಯ ಅಲ್ಲ. ಇವು ತಮ್ಮ ಆಡಳಿತ ಜ್ಞಾನ, ತಿಳುವಳಿಕೆ, ಅನುಭವ ಮುಂತಾದವುಗಳನ್ನು ಅಧೀನ ಸಿಬ್ಬಂದಿಯವರಿಗೆ ಹಂಚಿಕೊಳ್ಳೋದೇ ಇಲ್ಲ ಇವರು. ಇವರ ಪ್ರಕಾರ ಸಂಪರ್ಕ ಅನ್ನೋದು ಏಕಮುಖ ಆಗಿದ್ದು ಕೆಳ ಅಂತರ ಸಂಪರ್ಕ ಅನಾವಶ್ಯಕವಾಗಿದೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಅಧೀನ ಅಧಿಕಾರಿ ಅಥವಾ ಸಿಬ್ಬಂದಿಯವ್ರನ್ನ ಅಪ್ರಯೋಜಕ, ಮೂರ್ಖ, ಅನುಭವಿ ಅಂತ ಕೀಳಿರಿಮೆಯಿಂದ ನೋಡ್ತಾರೆ. ಮತ್ತೊಂದು ಗಾತ್ರ ಮತ್ತು ಅಂತರ್ ಸಂಪರ್ಕದ ಅಡಚಣೆ, ಅಂದರೆ ಆಡಳಿತ ಸಂಸ್ಥೆಯ ಗಾತ್ರ ಮತ್ತು ಸಿಬ್ಬಂದಿಯ ಸಂಖ್ಯೆ ಹೆಚ್ಚಾಗಿದ್ದರೆ ಸಂಪರ್ಕದ ಸಮಸ್ಯೆಯೂ ಸಹ ಜಾಸ್ತಿ ಆಗಿರುತ್ತದೆ. ಇಂತಹ ಇಲಾಖೆಗಳಲ್ಲಿ ಹೆಚ್ಚು ಹೆಚ್ಚು ಅಧಿಕಾರ ಶ್ರೇಣಿ ಹಂತಗಳಲ್ಲಿರುವುದಲ್ಲದೆ ವಲಯ ಮತ್ತು ಕ್ಷೇತ್ರ ಕಚೇರಿಗಳು ರಾಷ್ಟ್ರದ ಉದ್ದಗಲಕ್ಕೂ ವ್ಯಾಪಿಸಿರ್ತವೆ. ಉದಾಹರಣೆಗೆ ಅಂಚೆ ಮತ್ತು ತಂತಿ, ದೂರವಾಣಿ, ರೈಲ್ವೆ ಮೊದಲಾದಂತಹ ಸಂಸ್ಥೆಗಳ ಅಂತರ ಡಿಸ್ಟೆನ್ಸ್ ಹೆಚ್ಚಾಗಿರೋದು ಸಹ ಉತ್ತಮ ಸಂಪರ್ಕ ಹೊಂದೋದಕ್ಕೆ ಅಡಚಣೆ ಏನಿದೆಯೋ ಅಡಚಣೆ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಮತ್ತೊಂದು ನಿರ್ದಿಷ್ಟ ಹಾಗೂ ಅಂಗೀಕೃತ ಸಂಪರ್ಕ ಸಾಧನಗಳ ಒಂದು ಅಭಾವ. ಔಪಚಾರಿಕ ಮತ್ತು ಅನೌಪಚಾರಿಕ ಸಾಧನ ಮಾರ್ಗಗಳು, ಔಪಚಾರಿಕ ವಿಧಾನಗಳು ಸಾಮಾನ್ಯವಾಗಿ ವ್ಯವಸ್ಥಿತ ರೀತಿ ನೀತಿಗಳಿಗೆ ಅನುಗುಣವಾಗಿ ನಿರ್ದಿಷ್ಟ ಅಂತ ಮತ್ತು ಶ್ರೇಣಿಗಳ ಮುಖಾಂತರ ಇರ್ತವೆ. ಟೀಕೆ, ಟಿಪ್ಪಣಿ, ವರದಿ, ಮಾಹಿತಿ, ಮೌಖಿಕ ಆದೇಶ, ಆಜ್ಞೆ, ತಿಳುವಳಿಕೆ ಇವೆಲ್ಲವೂ ಸಹ ಅನೌಪಚಾರಿಕ ವಿಧಾನಗಳಾಗಿದ್ದು ಒಂದು ನಿರ್ದಿಷ್ಟ ಕಾರ್ಯವಾಗಬೇಕಾದರೆ ಯಾವ
ವಿಧಾನವನ್ನು ಅನುಸರಿಸಬೇಕು ಅನ್ನೋದೇನಿದೆಯೋ ಅನ್ನೋದು ಅತ್ಯಂತ ಇಲ್ಲಿ ಮುಖ್ಯ ಆಗಿರ್ತದೆ. ನೆಕ್ಸ್ಟು ಮತ್ತೊಂದು ಸಾಂಸ್ಕೃತಿಕ ಅಡಚಣೆಗಳು ಮತ್ತು ಸಂಸ್ಕೃತಿಯು ಸಹ ಭಿನ್ನ ಭಿನ್ನವಾಗಿರೋದ್ರಿಂದ ವ್ಯಕ್ತಿಗಳ ಸಂಸ್ಕೃತಿ ಭಿನ್ನವಾಗಿರೋದ್ರಿಂದ ಇಲ್ಲೂ ಸಹ ಅಡಚಣೆಗಳಿದೆಯೋ ಅಡಚಣೆಗಳು ಉಂಟಾಗ್ತವೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಂತಹ ಸಂಪರ್ಕದ ಅಗತ್ಯ ಅಂಶಗಳು ಏನಪ್ಪ ಅಂದರೆ, ಮೊದಲನೆಯದಾಗಿ ಸಂಪರ್ಕ ಸ್ಪಷ್ಟತೆಯಿಂದ ಕೂಡಿರಬೇಕು. ಸ್ಪಷ್ಟವಾಗಿ ಎಲ್ಲರಿಗೂ ಸಹ ಒಂದು ತಿಳಿಯುವಂಥ ರೀತಿಯಲ್ಲಿ ಸಂಪರ್ಕ ಒಂದು ಇಚ್ಛಿಸುವಂಥವರು ಸಾಕಷ್ಟು ವಿಷಯ ವಿಚಾರಗಳನ್ನು ತಿಳ್ಕೊಂಡಿರಬೇಕು. ಎರಡನೇದಾಗಿ ಸ್ವೀಕರಿಸುವವನ ನಿರೀಕ್ಷೆಗೆ ಅನುಗುಣವಾಗಿರಬೇಕು. ಸ್ವೀಕರಿಸುವವನ ಒಂದು ನಿರೀಕ್ಷೆ ಏನಿದೆಯೋ ಆ ನಿರೀಕ್ಷೆಗೆ ಅನುಗುಣವಾಗಿ ಅದವರು ಕೆಲಸ ಏನಿದೆಯೋ ಆ ಕೆಲಸವನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೂರನೇದಾಗಿ ಸಂಕ್ಷಿಪ್ತತೆ ಅಂದರೆ ಯಥೋಚಿತೆಯಿಂದ ಕೂಡಿರಬೇಕು. ಮತ್ತು ನಾಲ್ಕನೇದಾಗಿ ಪರಿಗಣನೆ ಅಂದರೆ ಇದೆಲ್ಲರಿಗೂ ಸಹ ಒಪ್ಪಿಗೆ ಏನಿದೆಯೋ ಒಪ್ಪಿಗೆಯಾಗುವಂತೆ ಇರಬೇಕು. ಮತ್ತೊಂದು ಸೌಜನ್ಯ ಅಂದರೆ ನಮ್ಯತೆಯಿಂದ ಕೂಡಿರಬೇಕು. ಇದು ಸಂಪರ್ಕ ಅಂದರೆ ಏನು ಅಂತಾಯಿತು. ನೆಕ್ಸ್ಟ್ ನಾವು ಈ ಒಂದು O&M ಆರ್ಗನೈಜೇಷನ್ ಆ್ಯಂಡ್ ಮೆಥಡ್ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡೋದಾದರೆ, O&M ಮೀನ್ಸ್ ಆರ್ಗನೈಜೇಷನ್ ಆ್ಯಂಡ್ ಮೆಥಡ್ ಅಂದರೆ O&M ಅನ್ನೋ ಒಂದು ಅಂದರೆ ವ್ಯವಸ್ಥೆ ಮತ್ತು ವಿಧಾನ. ಇನ್ಕ್ಲೂಡ್ಸ್ ದ ಸ್ಟಡಿ ಆಫ್ ಎಂಟೈರ್ ಪ್ರೋಸೆಸ್ ಆಫ್ ಮ್ಯಾನೇಜ್ಮೆಂಟ್ ಅಂದರೆ ನಿರ್ವಹಣೆಯ ಸಂಪೂರ್ಣ ಪ್ರಕ್ರಿಯೆಯ ಅಧ್ಯಯನವನ್ನು ಈ ಒಂದು ವ್ಯವಸ್ಥೆ ಮತ್ತು ವಿಧಾನ ಒಳಗೊಂಡಿರುತ್ತೆ. ನೇಮ್ಲಿ ಪ್ಲಾನಿಂಗ್, ಆರ್ಗನೈಜೇಷನ್, ಕೋಆರ್ಡಿನೇಟಿಂಗ್, ಮೋಟಿವೇಟಿಂಗ್, ಡೈರೆಕ್ಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಇವೆಲ್ಲವುಗಳನ್ನು ಅಂದರೆ ನಿರ್ವಹಣೆಯಲ್ಲಿ ಬರುವಂತಹ ಯೋಜನೆ ಸಂಘಟನೆ ಮಾಡುವಂಥದ್ದು, ಸಮನ್ವಯಗೊಳಿಸುವಂಥದ್ದು, ಪ್ರೇರೇಪಣೆ ನೀಡುವಂಥದ್ದು, ನಿರ್ದೇಶನ ನೀಡುವಂಥದ್ದು ಮತ್ತು ನಿಯಂತ್ರಣಗಳನ್ನು ಇದು ಒಳಗೊಂಡಿರುತ್ತೆ. ಮತ್ತು ಸ್ಟಡಿ ಆಫ್ ಓಲ್ಡ್ ಟೈಮ್ ಸ್ಟಾಫ್ ಆಫ್ ಪಬ್ಲಿಕ್ ಬಾಡೀಸ್ ಆ್ಯಂಡ್ ಪ್ರೈವೇಟ್ ಫಾರ್ಮ್ಸ್ ಆ್ಯಂಡ್ ದ ಆಫೀಸ್ ಪ್ರೊಸೀಜರ್ ದೇ ಅಡ್ಯಾಪ್ಟ್ ಅಂದರೆ ಸಾರ್ವಜನಿಕ ಸಂಸ್ಥೆಗಳು ಮತ್ತು ಖಾಸಗಿ ಸಂಸ್ಥೆಗಳ ಸಂಪೂರ್ಣ ಸಿಬ್ಬಂದಿ ಅವರು ಅಳವಡಿಸ್ಕೊಂಡಿರುವಂತಹ ಕಚೇರಿ ಕಾರ್ಯವಿಧಾನಗಳು ಇವುಗಳೆಲ್ಲವುಗಳನ್ನು ಸಹ ಇದು ಒಳಗೊಂಡಿರುತ್ತೆ ಅಂತೇಳ್ಬಿಟ್ಟು ಹೇಳ್ತೀವಿ. ಇಂತಹ O&M ಫಂಕ್ಷನ್ಸ್ ಆಫ್ O&M ಏನಪ್ಪ ಅಂದರೆ ವ್ಯವಸ್ಥೆ ಮತ್ತು ವಿಧಾನದ ಒಂದು ಕಾರ್ಯಗಳು ಏನಂದರೆ, ಇದು ನಿರ್ವಹಣೆಯನ್ನು ಸುಧಾರಣೆ ಮಾಡಲು ಸಲಹಾ ವರ್ಗಕ್ಕೆ ಅಂದರೆ ಸಲಹಾ ವರ್ಗದ ಅಧಿಕಾರಿಗಳಿಗೆ ಸಹಾಯ ಏನಿದೆಯೋ ಸಹಾಯವನ್ನು ಮಾಡುತ್ತೆ. ಮತ್ತು ವೆಚ್ಚ ಏನಿದೆಯೋ ವೆಚ್ಚವನ್ನು ಕಡಿಮೆ ಮಾಡಿದೆಯೋ ವೆಚ್ಚವನ್ನು ಕಡಿಮೆ ಮಾಡೋದಕ್ಕೆ ಇದು ಸಹಾಯ ಏನಿದೆಯೋ ಸಹಾಯವನ್ನು ಮಾಡುತ್ತೆ. ಮೂರನೇದಾಗಿ ಸೇವ್ ಮ್ಯಾನ್ ಪವರ್ ಅಂದರೆ ಮಾನವ ಶಕ್ತಿಯನ್ನು ಉಳಿಸುತ್ತೆ. ಮತ್ತೊಂದು ಸರಳೀಕೃತ ಕಾರ್ಯವಿಧಾನಗಳನ್ನು ಅಳವಡಿಸಿಕೊಂಡು ಉತ್ತಮವಾಗಿ ಆಡಳಿತ ಕಾರ್ಯ ನಿರ್ವಹಣೆಗೆ ಸಹಾಯವನ್ನು ಮಾಡುತ್ತೆ. ಮತ್ತು ಇದು ಸೇವ್ ಮೆಟೀರಿಯಲ್ಸ್ ಅಂದರೆ ವಸ್ತುಗಳನ್ನು ಉಳಿಸೋದಕ್ಕೆ ಸಹಾಯವನ್ನು ಮಾಡುತ್ತೆ. ಮತ್ತು ಇದು ಸ್ಪೀಡ್ ಆಪರೇಷನ್ ಅಂದರೆ ಶೀಘ್ರ ಒಂದು ಕಾರ್ಯಾಚರಣೆ ಯಾವುದು ಬೇಗ ಆಗಬೇಕೋ ಆ ಕೆಲಸವನ್ನು ಅತ್ಯಂತ ಶೀಘ್ರವಾಗಿ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಮತ್ತು ಸಂಘಟನೆ ಇಂಪ್ರೂವ್ ಆರ್ಗನೈಸೇಷನ್ ಅಂದರೆ ಸಂಘಟನೆ ಇದೆಯೋ ಸಂಘಟನೆಯನ್ನು ಇಂಪ್ರೂವ್ ಮಾಡೋದಕ್ಕೆ ಇದು ಸಹಾಯ ಏನಿದೆಯೋ ಸಹಾಯವನ್ನು ಮಾಡುತ್ತೆ. ಈ ಒಂದು ಕಾರ್ಯಗಳನ್ನು ಮಾಡಬೇಕಾದ್ರೆ ಈ O&M ಕಾರ್ಯಗಳನ್ನು ಮಾಡಬೇಕಾದ್ರೆ ಆ ಮಾಡುವಂಥ ವಿಧಾನಗಳು ಏನಪ್ಪ ಅಂದರೆ ಯಾವ ರೀತಿ ಮಾಡ್ತಾರೆ ಅಂದರೆ, ಮೊದಲನೇದಾಗಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸಂಶೋಧನೆ ಮತ್ತು ಹಾಗೂ ಅಭಿವೃದ್ಧಿ. O&M ವಿಭಾಗದ ಮುಖ್ಯ ಆಡಳಿತ ವ್ಯವಸ್ಥೆಯ ಬಗ್ಗೆ ಸಂಶೋಧನೆಯನ್ನು ನಡೆಸಿ ಅದರ ಒಂದು ಅಭಿವೃದ್ಧಿಗಾಗಿ ಅಗತ್ಯ ಸಲಹೆಗಳನ್ನು ನೀಡುವಂಥದ್ದು, ವ್ಯವಸ್ಥೆಯನ್ನು ರೂಪಿಸುವಂಥದ್ದು, ಸಿಬ್ಬಂದಿ ನೇಮಕಾತಿ ಮಾಡುವಂಥದ್ದು, ಮುಂಗಡ ಪತ್ರ, ಲೆಕ್ಕಪತ್ರ, ಅಧಿಕಾರ ನಿಯೋಜನೆ, ಸಂಯೋಜನೆ, ಮೇಲ್ವಿಚಾರಣೆ ಇತ್ಯಾದಿ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಸಂಶೋಧನೆಯನ್ನು ನಡೆಸಿ ಹೊಸ ಹೊಸ ವಿಧಾನಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಸಲಹೆ ನೀಡುವುದರ ಜೊತೆಗೆ ಕಾರ್ಯನಿರ್ವಹಣೆ ಮತ್ತು ಕಾರ್ಯನಿರ್ವಹಣೆ ವಿಧಾನವನ್ನು ಸರಳೀಕರಣಗೊಳಿಸುವಂಥ ಒಂದು ಕೆಲಸ ಏನಿದೆಯೋ ಕೆಲಸವನ್ನು ಇದು ಈ ಮಾಡುವಂಥ ಕಾರ್ಯವನ್ನು ಮಾಡುತ್ತೆ. ಮತ್ತು ಎರಡನೇದಾಗಿ ಟ್ರೈನಿಂಗ್ ಅಂದರೆ ತರಬೇತಿ. O&M ವಿಭಾಗದ ಸಿಬ್ಬಂದಿಗಳಿಗೆ ಕಾರ್ಯತಂತ್ರಗಳಿಗೆ ಸಂಬಂಧಪಟ್ಟಂತೆ ತರಬೇತಿಯನ್ನು ನೀಡೋದು ಅದರ ಮುಖ್ಯ ಕಾರ್ಯಗಳಲ್ಲಿ ಒಂದಾಗಿರುತ್ತೆ. ಈ ತರಬೇತಿಯ ಮುಖಾಂತರ ಎರಡು ಉದ್ದೇಶಗಳನ್ನು ಸಾಧನೆ ಮಾಡಬಹುದು. ಮೊದಲನೇದಾಗಿ ಇದು ಆಡಳಿತ ವ್ಯವಸ್ಥೆಯಲ್ಲಿನ ವಿವಿಧ O&M ಘಟಕಗಳನ್ನು ನೋಡಿಕೊಳ್ಳೋದಕ್ಕೆ ಅರ್ಹ ಸಿಬ್ಬಂದಿಯನ್ನು ದೊರಕಿಸಿಕೊಡುತ್ತೆ. ಮತ್ತು ಎರಡನೇದಾಗಿ ಈ ಒಂದು O&M ಎಂಬ ವಿಧಾನದ ಬಗ್ಗೆ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ತರಬೇತಿ ನೀಡಿ
ಆ ಮುಖಾಂತರ ಒಳ್ಳೆಯ ಅರ್ಹತೆಯನ್ನು ಪಡೆದ ಓಎನ್ಎಂ ಅಧಿಕಾರಿಗಳ ಭಂಡಾರ ಎಂದು ಭಂಡಾರವನ್ನು ಸೃಷ್ಟಿ ಮಾಡಬಹುದು. ಮೂರನೇದಾಗಿ ಇನ್ವೆಸ್ಟಿಗೇಷನ್ ತನಿಖೆ. ವಿವಿಧ ಆಡಳಿತ ಸಂಸ್ಥೆಗಳ ವ್ಯವಸ್ಥೆ, ಕಾರ್ಯವಿಧಾನಗಳು ಹಾಗೂ ಪದ್ಧತಿಗಳನ್ನು ವಿಶ್ಲೇಷಣೆ ಮಾಡೋದು ಓಎನ್ಎಂ ವಿಭಾಗದ ಒಂದು ಕಾರ್ಯ ಆಗಿರುತ್ತೆ. ಸಾಮಾನ್ಯವಾಗಿ ಓಎನ್ಎಂ ವಿಭಾಗದ ಕೇಂದ್ರ ಕಚೇರಿ ವ್ಯಾಪಕ ಹಾಗೂ ವಿಶೇಷ ಜ್ಞಾನದ ಅಗತ್ಯವಿದ್ದ ಶೋಧನೆಯನ್ನು ನಡೆಸುತ್ತೆ. ಓಎನ್ಎಂ ಘಟಕಗಳನ್ನು ಹೊಂದಿರುವ ಇಲಾಖೆಗಳು ಕೋರಿಕೆ ಸಲ್ಲಿಸಿದಾಗ ಬೇರೆ ಬೇರೆ ಶೋಧನೆಗಳನ್ನು ನಡೆಸಬಹುದು. ಈ ಶೋಧನೆಗಳು ಸಂಶೋಧನೆ ಮತ್ತು ಅಭಿವೃದ್ಧಿ ಕಾರ್ಯಗಳಿಂದ ಉದ್ಭವಿಸುತ್ತೆ. ಮತ್ತೊಂದು ಕೋಆರ್ಡಿನೇಷನ್ ಆಫ್ ಮ್ಯಾನೇಜ್ಮೆಂಟ್, ಅಂದರೆ ನಿರ್ವಹಣಾ ಸುಧಾರಣೆಯ ಕಾರ್ಯಗಳ ಒಂದು ಸಂಯೋಜನೆ. ವಿಕೇಂದ್ರೀಕೃತ ಓಎನ್ಎಂ ಕಾರ್ಯದಲ್ಲಿ ಅತಿವ್ಯಾಪ್ತಿಯನ್ನು ತಡೆಗಟ್ಟಲು, ವಿರೋಧಾಭಿಪ್ರಾಯವನ್ನು ನಿವಾರಿಸೋದಕ್ಕೆ, ತಿಕ್ಕಾಟಗಳನ್ನು ತಪ್ಪಿಸೋದಕ್ಕೆ ಸಂಯೋಜಕನ ಅಂದರೆ ಕೋಆರ್ಡಿನೇಷನ್ನ ಅಗತ್ಯ ಇರುತ್ತೆ. ಓಎನ್ಎಂನ ಕೇಂದ್ರ ಕಚೇರಿ ಈ ಕಾರ್ಯವನ್ನು ಮಾಡುತ್ತೆ. ನೆಕ್ಸ್ಟು ಪ್ರೋಗ್ರಾಮ್ಸ್ ಅಂದರೆ ಕಾರ್ಯಗಳು, ಅಂದರೆ ಪ್ರಕಟಣೆ ಏನು ಕಾರ್ಯಗಳನ್ನು ಮಾಡುತ್ತೆ ಅಂದರೆ, ಓಎನ್ಎಂ ಕಚೇರಿ ಓಎನ್ಎಂನ ಸಿದ್ಧಾಂತ, ಪ್ರಯೋಗಕ್ಕೆ ಸಂಬಂಧಿಸಿದ ಒಂದು ಮಾರ್ಗದರ್ಶಿಗಳು, ಕೈಪಡಿಗಳು, ಸಂಶೋಧನೆಗಳು, ಲೇಖಗಳು, ಪುಸ್ತಕಗಳು, ನಿಯತಕ ಇವೇ ಮೊದಲಾದವುಗಳನ್ನು ಪ್ರಕಟಣೆ ಮಾಡಿ ಆ ಮುಖಾಂತರ ಸಂಪರ್ಕಪಡುವವರಿಗೆ ಜ್ಞಾನವನ್ನು ಒದಗಿಸುವ ಒಂದು ಕೆಲಸವನ್ನು ಮಾಡುತ್ತೆ. ನೆಕ್ಸ್ಟ್ ಕೊನೆಯದಾಗಿ ಏನಪ್ಪ ಅಂದರೆ, ಒಂದು ಮಾಹಿತಿಯನ್ನು ಒದಗಿಸುವಂಥ ಒಂದು ಕೆಲಸವನ್ನು ಮಾಡಿ, ಇದು ಈ ಒಂದು ಮಾಹಿತಿ ಅಥವಾ ವಿಚಾರಗಳನ್ನು ಪ್ರಸರಿಸುವುದು ಓಎನ್ಎಂ ವಿಭಾಗದ ಮತ್ತೊಂದು ಮುಖ್ಯ ಕಾರ್ಯವಾಗಿದೆ. ಈ ಸರ್ಕಾರದ ಎಲ್ಲ ಹಂತಗಳಲ್ಲೂ ಸಹ ಕೇಂದ್ರ, ರಾಜ್ಯ, ಸ್ಥಳೀಯ ಹಾಗೂ ವಿದೇಶಗಳಲ್ಲಿ ನಡೆಸುವಂತಹ ಓಎನ್ಎಂಗೆ ಸಂಬಂಧಪಟ್ಟಂತೆ ಕಾರ್ಯಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಣ ಮಾಡಿ ಅವುಗಳನ್ನು ವಿವಾದ ಇಲಾಖೆಗಳಿಗೆ ಪ್ರಸರಣ ಮಾಡುವಂಥ ಒಂದು ಕೆಲಸ ಏನಿದೆಯೋ ಆ ಪ್ರಸರಣ ಮಾಡುವಂಥ ಒಂದು ಕೆಲಸವನ್ನು ಇದು ಮಾಡುತ್ತೆ. ಅಂದರೆ ಇನ್ಫಾರ್ಮೇಷನನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡುತ್ತೆ. ಮತ್ತೊಂದು ಈ ಓಎನ್ಎಂನ ಒಂದು ಸ್ವರೂಪ ನೇಚರ್ ಏನಪ್ಪ ಅಂದರೆ, ಓಎನ್ಎಂ ಎಬೌ ಶುಡ್ ನಾಟ್ ಬಿ ರಿಗಾರ್ಡೆಡ್ ಆಸ್ ದ ಸಬ್ಸ್ಟಿಟ್ಯೂಟ್ ಫಾರ್ ದ ಆಲ್ರೌಂಡ್ ಮ್ಯಾನೇಜ್ಮೆಂಟ್ ಇಂಪ್ರೂವ್ಮೆಂಟ್. ಅಂದರೆ ಯಾವ ಸಂದರ್ಭದಲ್ಲೂ ಸಹ ಆಡಳಿತ ನಿರ್ವಹಣೆಯ ಸರ್ವಾಂಗೀಣ ಸುಧಾರಣೆಗೆ ಓಎನ್ಎಂಗೆ ಮುಖ್ಯ ಕಾರಣ ಅಂತ ನಾವು ಪರಿಗಣಿಸಬಾರದು. ಮತ್ತು ಎರಡನೇದಾಗಿ, ಓಎನ್ಎಂ ಇನ್ದು ಓಎನ್ಎಂ ಶುಡ್ ಬಿ ಸೀನ್ ಆ್ಯಸ್ ಎ ಸರ್ವಿಸ್ ಆಫ್ ಗೌರ್ಮೆಂಟ್ ಮಿನಿಸ್ಟರ್ ಡಿಪಾರ್ಟ್ಮೆಂಟ್ ಅಂಡ್ ಆಫೀಸಸ್. ಅಂದರೆ ಓಎನ್ಎಂ ವಿಭಾಗ ಏನಿದೆಯೋ, ಓಎನ್ಎಂ ವಿಭಾಗ ಅತ್ಯಂತ ಮುಖ್ಯವಾಗಿ ಈ ಗೌರ್ಮೆಂಟ್ನ ಒಂದು ಮಿನಿಸ್ಟರ್ಸು, ಡಿಪಾರ್ಟ್ಮೆಂಟು, ಆಫೀಸಸ್ಸು ಇವುಗಳು ಎಲ್ಲಗಳಿಗೂ ಸರ್ವಿಸನ್ನು ಮಾಡುವಂಥ ಒಂದು ಕೆಲಸವನ್ನು ಮಾಡುತ್ತೆ. ಅಂದರೆ ಈ ವಿಭಾಗ ತಾನು ನಿರ್ವಹಿಸಿಕೊಂಡ ಕಾರ್ಯಗಳನ್ನು ಸೇವೆ ಅಂತ ಪರಿಗಣಿಸಬೇಕಾಯಿತು, ಅದನ್ನು ಬಲವಂತವಾಗಿ ಹೊರೆ ಅಂತ ಪರಿಗಣಿಸಬಾರದು. ಮುಖ್ಯವಾಗಿ ಸೇವಾ ಕಾರ್ಯಗಳನ್ನು ನಿರ್ವಹಿಸುತ್ತೆ ಇದು. ಕಾರ್ಯದರ್ಶಿಗಳು ವ್ಯವಸ್ಥೆ ಹಾಗೂ ಆಡಳಿತಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರಕ್ಕೆ ತೆಗೆದುಕೊಳ್ಳೋದಕ್ಕೆ ಅಗತ್ಯ ವಿವರಗಳನ್ನು ಒದಗಿಸುವುದು ಅದರ ಒಂದು ಕರ್ತವ್ಯ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ನೆಕ್ಸ್ಟು ಮತ್ತೊಂದು ಓಎನ್ಎಂನ ಮತ್ತೊಂದು ಅಂಶ ಏನಪ್ಪ ಅಂದರೆ, ಈ ಒಂದು ದ ರೋಲ್ ಆಫ್ ಓಎನ್ಎಂ ಯೂನಿವರ್ಸಿಟೀಸ್ ಎಸೆನ್ಷಿಯಲಿ ಅಡ್ವೈಸರಿ. ಇದು ಒಂದು ಸಲಹಾತ್ಮಕವಾದದ್ದು ಇದರ ಒಂದು ಕಾರ್ಯ. ಆದ್ದರಿಂದ ಸಲಹಾ ವರ್ಗದಲ್ಲಿ ಬರುತ್ತದೆ ಹೊರತು ಕಾರ್ಯನಿರ್ವಹಣಾ ವರ್ಗದಲ್ಲಿ ಬರುವುದಿಲ್ಲ. ಅದು ನೀಡುವಂಥ ಸಲಹೆಗಳನ್ನು ಸಂಬಂಧಪಟ್ಟ ಒಂದರು ಒಪ್ಕೊಳ್ಬೇಕು ಅಂತ ನಿಯಮ ಇಲ್ಲ. ನೆಕ್ಸ್ಟ್ ನಾಲ್ಕನೇದಾಗಿ, ಓಎನ್ಎಂ ಶುಡ್ ಬಿ ರೆಕಗ್ನೈಸ್ಡ್ ಆ್ಯಸ್ ವರ್ಕ್ ಇಂಪ್ರೂವ್ಮೆಂಟ್ ಸ್ಟಡಿ ಆ್ಯಂಡ್ ನಾಟ್ ಎ ಫಾಲ್ಟ್ ಫೈಂಡಿಂಗ್ ಮಿಷನ್. ಅಂದರೆ ಕೇವಲ ದೋಷ ಅಥವಾ ತಪ್ಪುಗಳನ್ನು ಕಂಡುಹಿಡಿಯುವಂಥ ವಿಭಾಗವಂತ ಪರಿಗಣಿಸದೆ ಕಾರ್ಯನಿರ್ವಹಣೆಯಲ್ಲಿ ಸುಧಾರಣೆಗಳನ್ನು ತರುವಂಥ ವಿಭಾಗ ಅಂತ ಹೇಳಿಬಿಟ್ಟು ಇದೇನಿದೆಯೋ ಇದನ್ನು ಪರಿಗಣಿಸಬೇಕು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಈ ಒಂದು ಓಎನ್ಎಂ ಏನಿದೆಯೋ, ಈ ಒಂದು ಓಎನ್ಎಂನ ಅಡ್ವಾಂಟೇಜಸ್ ಏನು, ಓಎನ್ಎಂನ ಅಡ್ವಾಂಟೇಜಸ್ ಏನಪ್ಪ ಅಂದರೆ, ಈ ಒಂದು ಓಎನ್ಎಂ ಇದೆಯೋ ಓಎನ್ಎಂನ ಅನುಕೂಲಗಳಲ್ಲಿ ಮೊದಲನೇದಾಗಿ, ಆಡಳಿತ ವ್ಯವಸ್ಥೆ ಏನಿದೆಯೋ ಆಡಳಿತ ವ್ಯವಸ್ಥೆಯ ಕಾರ್ಯಗಳ ಪರಿಶೀಲನೆಗೆ ಇದು ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಅಂದರೆ ಇದು ಸಾರ್ವಜನಿಕ ಆಡಳಿತವನ್ನು ಉತ್ತಮಪಡಿಸೋದಕ್ಕೆ ಸಹಾಯಕಾರಿ ಆಗಿದೆ. ಅಂದರೆ ಈ ಪ್ರೊವೈಸ್ ಟು ಕಂಟೆಂಟ್ ಅಟೆಂಪ್ ದ ಇಂಪ್ರೂವ್ ದ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ನೆಕ್ಸ್ಟು ಇದು ಅಗತ್ಯ ಮಾಹಿತಿಗಳನ್ನು ಒದಗಿಸುತ್ತೆ. ಆಡಳಿತ ಹಾಗೂ ವ್ಯವಸ್ಥೆ ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಇಲಾಖಾ ಮುಖ್ಯಸ್ಥರಿಗೆ ಅಂಕಿ ಅಂಶಗಳನ್ನು ಒದಗಿಸುವಂಥ ಒಂದು ಕೆಲಸವನ್ನು ಮಾಡುತ್ತೆ. ಮತ್ತು ಇದು ಅತ್ಯಂತ ಪ್ರಮುಖವಾಗಿ
ಮಾಡಿದ ಸಲಹೆಗಳನ್ನು ಅಂದರೆ ಈ ಓಣ್ಯಂ ಯುಗ ಮಾಡಿದ ಸಲಹೆಗಳನ್ನು ಕಾರ್ಯಗತಗೊಳಿಸಿದಲ್ಲಿ ಕಾಲಕ್ರಮೇಣ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು, ಇದರಿಂದ ಮಿತವ್ಯಯ ಏನಿದೆಯೋ ಮಿತವ್ಯಯವನ್ನು ಸಾಧನೆ ಮಾಡಬಹುದು ಅಂತೇಳಿಬಿಟ್ಟು ಹೇಳ್ಬೋದಾಗಿದೆ. ನೆಕ್ಸ್ಟು ಓಣ್ಯಮನ್ನು ಭಾರತದಲ್ಲೂ ಸಹ ಅಳವಡಿಸ್ಕೊಂಡಿದ್ದಾರೆ. ಅಂದರೆ ನಮ್ಮೇನು ಮಿನಿಸ್ಟ್ರಿ ಇದೆ, ಮಿನಿಸ್ಟ್ರಿಯಲ್ಲಿ ಪರ್ಸ್ನಲ್ ಟ್ರೈನಿಂಗ್ ಇರ್ಬೋದು, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸು, ಪಬ್ಲಿಕ್ ಗ್ರೀವೆನ್ಸು, ಪರ್ಸ್ನಲ್ ಅಂಡ್ ಬಿಸ್ನೆಸ್ ವೆಲ್ಫೇರಲ್ಲಿ ಈ ಒಂದು ಓಎಂಅನ್ನು ನಮ್ಮ ಭಾರತದಲ್ಲೂ ಸಹ ಅಳವಡಿಸ್ಕೊಂಡಿದ್ದಾರೆ. ಆಮೇಲೆ ಇಟ್ ಈಸ್ ಪ್ಲೇಸ್ಡ್ ಡೈರೆಕ್ಟ್ಲಿ ಅಂಡರ್ ದ ಪ್ರೈಮ್ ಮಿನಿಸ್ಟರ್ ಇದೆಯೋ ಆ ಪ್ರೈಮ್ ಮಿನಿಸ್ಟರ್ಗೆ ಸಂಬಂಧಪಟ್ಟಂತೆ ಇದು ಬರುತ್ತೆ. ಈ ಒಂದು ಓಎಂಡಿಎಂ ಇದೆಯೋ, ಓಎಂಡಿಎಂನ ಕೆಲವೊಂದು ಎಮ್ ಸಿ ಕ್ಯೂ ಎಸ್ಗಳನ್ನು ನೋಡಿದ್ರೆ ದ ಸೆನ್ಸ್ ಆಫ್ ಕಮ್ಯುನಿಕೇಷನ್ ಈಸ್ ಟ್ರಾನ್ಸ್ಮಿಟಿಂಗ್ ಇನ್ಫಾರ್ಮೇಷನ್, ಶೇರಿಂಗ್ ಇನ್ಫಾರ್ಮೇಷನ್, ಇಂಪಾರ್ಟಿಂಗ್ ನಾಲೆಡ್ಜ್, ಶೇರಿಂಗ್ ಅಂಡರ್ಸ್ಟ್ಯಾಂಡಿಂಗ್. ಇದು ಡಿ, ಶೇರಿಂಗ್ ಅಂಡರ್ಸ್ಟ್ಯಾಂಡಿಂಗ್. ನೆಕ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಟೈಪ್ ಆಫ್ ಕಮ್ಯುನಿಕೇಷನ್, ಇಂಟರ್ನ್ಯಾಷನಲ್ ಕಮ್ಯುನಿಕೇಷನ್, ಇಂಟರ್ನಲ್ ಕಮ್ಯುನಿಕೇಷನ್, ಎಕ್ಸ್ಟರ್ನಲ್ ಕಮ್ಯುನಿಕೇಷನ್, ಇಂಟರ್ಪರ್ಸನಲ್ ಕಮ್ಯುನಿಕೇಷನ್, ಇಂಟರ್ನ್ಯಾಷನಲ್ ಕಮ್ಯುನಿಕೇಷನ್. ನೆಕ್ಸ್ಟು ವಾಟ್ ಈಸ್ ಓಎಂಡಿಎಂ, ಆರ್ಗನೈಸೇಷನ್ ಅಂಡ್ ಮ್ಯಾನೇಜ್ಮೆಂಟ್, ಆರ್ಗನೈಸೇಷನ್ ಅಂಡ್ ಮೆಥಡ್, ಆಫೀಸ್ ಅಂಡ್ ಮೆಥಡ್, ಆಫೀಸ್ ವರ್ಕ್ ಅಂಡ್ ಮ್ಯಾನೇಜ್ಮೆಂಟ್. ಬಿ, ಆರ್ಗನೈಸೇಷನ್ ಅಂಡ್ ಮೆಥಡ್. ಮತ್ತೊಂದು ಆರ್ಗನೈಸೇಷನ್ ಅಂಡ್ ಮೆಥಡ್, ಸೇವ್ ಮ್ಯಾನ್ ಪವರ್, ಇಂಪ್ರೂವ್ ಆರ್ಗನೈಸೇಷನ್, ಸಿಂಪ್ಲಿಫೈ ಪ್ರೊಸೀಜರ್ಸ್, ಆಲ್ ಆಫ್ ದಿ ಎಬೋ, ಆಲ್ ಆಫ್ ದಿ ಎಬೋ. ಓಎಂಡಿಎಂ ಇಂಡಿಯಾ ಈಸ್ ಅಂಡರ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಮಿನಿಸ್ಟ್ರಿ ಆಫ್ ಹೋಮ್, ಮಿನಿಸ್ಟ್ರಿ ಆಫ್ ಪರ್ಸನಲ್, ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ಮಿನಿಸ್ಟ್ರಿ ಆಫ್ ಪರ್ಸನಲ್. ಇದು ಓಎಂಡಿಎಂ ಇಂದು ಓಎಂಡಿಎಂ ಮತ್ತು ಸಂಪರ್ಕದ ಒಂದು ವಿಧಗಳು ಮತ್ತು ಅಡಚಣೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ನಾವು ಚರ್ಚೆಯನ್ನು ಮಾಡಿದ್ದೀವಿ. ನಮಸ್ಕಾರ.